ನಮಸ್ಕಾರ ಎಲ್ಲಾರಿಗೂ ಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಗೋಲ್ಗುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೋಲ್ಗುಪ್ಪ ಪಾವ್ನಿ ಮತ್ತು ಅದರ ಫಿಲ್ಲಿಂಗ್ನ ಇವತ್ತು ತೋರಿಸ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರು ಹಾಕಿ ಅದನ್ನು ಇಟ್ಕೊಂಡು ಅದನ್ನು ಪಲ್ಪ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಜಾಸ್ತಿ ಬೇಕು ಅಂತಿಲ್ಲ ಸ್ವಲ್ಪ ಅದೊಂದು ಘಮ ಕೊಡುತ್ತೆ ಚಾಟ್ ಮಸಾಲ ಚಾಟ್ ಮಸಾಲ ಒಳ್ಳೆ ಟೇಸ್ಟ್ನಾಗ ಕೊಡುತ್ತೆ ಹಾಗೆಯೇ ಖಾರದ ಪುಡಿ ಖಾರದ ಪುಡಿ ನಿಮ್ಮ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ವ್ಯತ್ಯಾಸ ಮಾಡ್ಕೋಬೋದು ಆ್ಯಂಡ್ ಇದು ಇದೆಲ್ಲ ತುಂಬಾ ಬೇಕಾಗಿರೋಂಥದ್ದು ಅದು ರಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪು ಅಂತ ಕರೀತಾರಲ್ಲ ಅದು ಹಿಂದಿಲಿ ಕಾಲಾ ನಮಕ್ ಅಂತಲೂ ಅದನ್ನು ಹೇಳ್ತಾರೆ ಅದೇ ಈ ಗೋಲ್ಗುಪ್ಪ ಆಗಿರ್ಬೋದು ಪಾನಿಪುರಿಗೆ ಒಳ್ಳೆ ಟೇಸ್ಟ್ನ ಕೊಡೋಂಥದ್ದು ಸೊ ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಗೋಲ್ಗುಪ್ಪ ಪಾನಿ ರೆಡಿ ಇದೆ ಇದಕ್ಕೆ ನೀವು ಬೇಕು ಅನ್ನೋದಾದರೆ ಬೂಂದಿ ಕಾಳುಗಳನ್ನು ಹಾಕೋಬಹುದು ಪುದೀನ ಹಾಕೋಬಹುದು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು ಬಟ್ ಇಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ ಹುಳಿ ಬೇಡ ಅನ್ನೋರು ಇದಕ್ಕೆ ಬೆಲ್ಲ ಸ್ವಲ್ಪ ಹಾಕೋಬಹುದು ಈಗ ನಾವು ಫಿಲ್ಲಿಂಗ್ನ ಮಾಡೋಣ ಬನ್ನಿ ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ತೀನಿ ಫಿಲ್ಲಿಂಗಿಗೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಸಹ ಮಧ್ಯದಲ್ಲಿ ಹೆಚ್ಚಿದ್ದೆ ಸೊ ಈಗ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊದಲು ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಪಾನಿಪುರಿ ಆದರೆ ನಾವು ಕ್ಯಾರೆಟು ಎಲ್ಲ ಹಾಕೋತೀವಿ ಇಲ್ಲಿ ಗೋಲ್ಗುಪ್ಪ ಆಗಿರೋದ್ರಿಂದ ಅದು ಯಾವುದೂ ಇಲ್ಲ ಇದಕ್ಕೆ ಉಪ್ಪು ಖಾರದ ಪುಡಿ ಚಾಟ್ ಮಸಾಲ ಜೀರಿಗೆ ಪುಡಿ ಇಲ್ಲಿ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ಪೆಪ್ಪರು ಮತ್ತು ಕಾಲ ನಮಕ್ ಇದು ಇಷ್ಟನ್ನು ಹಾಕಿ ನಾವೀಗ ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಆಲೂಗಡ್ಡೆನ ಕಂಪ್ಲೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ನೀವು ಸಾಮಾನ್ಯ ಗೋಲ್ಗೊಪ್ಪನ್ನು ಕೊಡೋರನ್ನ ನೋಡಿರ್ಬೋದು ಅವರು ಕ ಎಲ್ಲನೂ ಮಿಕ್ಸ್ ಮಾಡಿರ್ತಾರೆ ಯಾವುದೂ ಅವರು ಹಾಗೆ ಇಟ್ಟಿರಲ್ಲ ಈಗ ಇದರಲ್ಲಿ ಏನು ಪಾನಿ ರೆಡಿ ಮಾಡಿದ್ವಲ್ಲ ಅದರಿಂದ ಒಂದು ಸೌಟ್ ಚಿಕ್ಕ ಸೌಟಷ್ಟು ಪಾನೀನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನ್ನೋರಾದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖಾರನ ಯೂಸ್ ಮಾಡ್ಬೋದು ಈಗ ಒಂದು ಪುರಿನ ತೊಗೊಂಡು ಪುರಿಯೊಳಗೆ ಫಿಲ್ಲಿಂಗ್ನ ಮಾಡೋಣ ಫಿಲ್ಲಿಂಗ್ನ ಎಷ್ಟು ಬೇಕೋ ಅದರ ಮೇಲೆ ನೀವು ಹಾಕೋಬೋದು ಈರುಳ್ಳಿ ಜಾಸ್ತಿ ಬೇಕು ಅನ್ನೋ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ನಂತರದಲ್ಲಿ ಪಾನಿನ ನಾವಿಲ್ಲಿ ಅದರೊಳಗೆ ಎದ್ದಿ ಕೊಡ್ತೀವಿ ಅಂದರೆ ಗೋಲ್ಗುಪ್ಪ ಹಾಗೆ ಅಲ್ವಾ ಕೊಡೋದು ಸೊ ಎದ್ದಿ ನಾವೀಗ ಸರ್ವ್ ಮಾಡೋಣ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬಾ ಸಿಂಪಲ್ ಆಗಿರುವಂತಹ ಗೋಲ್ಗುಪ್ಪ ನೀವು ಹೊರಗಡೆ ಹೋಗಿ ತಿನ್ಬೇಕಾದ್ರೆ ಅವ್ರು ಯಾವ ನೀರಲ್ಲಿ ಮಾಡಿರ್ತಾರೋ ಏನೋ ಅದು ಹೇಗಿರುತ್ತೋ ಅನ್ನೋ ಅನ್ನೋ ಟೆನ್ಷನ್ ಇರುತ್ತೆ ಬಟ್ ನೀವೇ ಮಾಡಿದಾಗ ಮನೆಯಲ್ಲಿ ಹೈಜಿನಿಕ್ ಆಗಿರುತ್ತೆ ಸೊ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳ್ಸೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್